ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಹಿಯರ್ ಫ್ಯಾಕ್ಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸೆಲ್ಫೋನ್ ಟೆಕ್ನಾಲಜಿಯಲ್ಲಿ ಅತಿ ಹೆಚ್ಚಿಗೆ ಕೇಳುತ್ತಿರುವ ಹೆಸರು 5G. ವೇಗವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಿರುವ ಕ್ಷೇತ್ರದಲ್ಲಿ ಫೋನ್ ಟೆಕ್ನಾಲಜಿಯು ಸಹ ಒಂದು. ವೇಗವಾಗಿ ಅಭಿವೃದ್ಧಿಯನ್ನು ಹೊಂದಬೇಕೆಂಬ ಮನುಷ್ಯನ ಕನಸನ್ನು ನನಸು ಮಾಡುತ್ತಿರುವ ತಂತ್ರಜ್ಞಾನ. ಈ ರೀತಿಯಲ್ಲಿ ಇನ್ನು ಮುಂದೆ ಎಂದು ಸಾಗುತ್ತಿರುವ ಮನುಷ್ಯನ ಆಲೋಚನೆಯನ್ನು ಇನ್ನು ಹೆಚ್ಚಿನ ಮುಂದೆ ತೆಗೆದುಕೊಂಡು ಸಾಗುತ್ತಿರುವ ಟೆಕ್ನಾಲಜಿ ಈ 5G ಟೆಕ್ನಾಲಜಿ. ಸ್ನೇಹಿತರೆ, ಈಗ ನಾವು 4G ಟೆಕ್ನಾಲಜಿಯಲ್ಲಿ ಒಂದು ಸಿನಿಮಾವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಸುಮಾರು 6-15 ನಿಮಿಷಗಳು ಬೇಕಾಗಿರುತ್ತದೆ. ಆದರೆ 5G ಟೆಕ್ನಾಲಜಿಯಲ್ಲಿ ಇದೇ ಸಿನಿಮಾವನ್ನು, ಅಂದರೆ 4K ಸಿನಿಮಾವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಕೇವಲ 3-4 ಸೆಕೆಂಡ್ಗಳ ಸಮಯ ಸಾಕು. ಅಂದರೆ ಈ 5G ನೆಟ್ವರ್ಕ್ ಯಾವ ರೀತಿಯಲ್ಲಿ ಹೈಸ್ಪೀಡ್ನಲ್ಲಿ ಕೆಲಸ ಮಾಡುತ್ತದೆ ಎಂಬುದನ್ನು ನೀವೇ ಒಂದು ಬಾರಿ ಯೋಚನೆ ಮಾಡಿ. ಎಲ್ಲರೂ ಮಾತನಾಡುತ್ತಿರುವ ಈ 5G ಟೆಕ್ನಾಲಜಿ ಎಂದರೇನು? 5G ನೆಟ್ವರ್ಕ್ ಯಾವ ರೀತಿಯಲ್ಲಿ ತನ್ನ ಕೆಲಸವನ್ನು ನಿರ್ವಹಿಸುತ್ತದೆ? ಸಿನಿಮಾಗಳಲ್ಲಿ ತೋರಿಸಿರುವಂತೆ ಈ 5G ನೆಟ್ವರ್ಕ್ ಬಳಕೆಗೆ ಬಂದರೆ ಮಾನವನಿಗೆ ಮತ್ತು ಪಕ್ಷಿ ಪ್ರಾಣಿಗಳಿಗೆ ಯಾವುದಾದರೂ ಅಪಾಯವಿದೆಯೇ? ಈ ರೀತಿಯಲ್ಲಿ 5G ಸಂಬಂಧಿಸಿದ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದಕ್ಕಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಸಂದೇಹಗಳು ಯಾವುದಾದರೂ ಇದ್ದರೆ ಕಾಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡಲಾಗುತ್ತದೆ. 5G ನೆಟ್ವರ್ಕ್ನಲ್ಲಿ 5G ಎಂದರೆ 5ನೆಯ ಜನರೇಷನ್ ಅಥವಾ ಪೀಳಿಗೆ ಎಂದು. 1979 ಜಪಾನಿನಲ್ಲಿ ಮೊದಲನೆಯ ಜನರೇಷನ್, ಅಂದರೆ ಫಸ್ಟ್ ಜನರೇಷನ್ ಬರುತ್ತದೆ. ಇದರಲ್ಲಿ ಕೇವಲ ಬೇಸಿಕ್ ವಾಯ್ಸ್ ಸರ್ವಿಸ್, ಅಂದರೆ ಫೋನ್ ಕಾಲ್ಸ್ ಮಾತ್ರವೇ ಮಾತನಾಡುವಂತೆ ವ್ಯವಸ್ಥೆ ಮಾಡಲಾಗಿತ್ತು. ನಂತರ 1991 ಇಂಗ್ಲೆಂಡ್ನಲ್ಲಿ 2G ಸ್ಟಾರ್ಟ್ ಮಾಡುತ್ತಾರೆ. ಈ 2G ವಾಯ್ಸ್ ಕಾಲ್ಸ್ನ ಜೊತೆಗೆ ಟೆಕ್ಸ್ಟ್ ಮೆಸೇಜ್ ಕಳಿಸುವ ವ್ಯವಸ್ಥೆಯನ್ನು ಮಾಡಲಾಯಿತು. ನಂತರ 2001 3G ಶುರು ಮಾಡುತ್ತಾರೆ. ಇದರಲ್ಲಿ ಫೋನ್ ಕಾಲ್ಸ್ ಟೆಕ್ಸ್ಟ್ ಮೆಸೇಜ್ನ ಜೊತೆಗೆ ಇಂಟರ್ನೆಟ್ ಬಳಸುವಂತೆ ವ್ಯವಸ್ಥೆಯನ್ನು ಮಾಡಲಾಯಿತು. ಸ್ನೇಹಿತರೆ, ನಾವೆಲ್ಲರೂ ಸಾಮಾನ್ಯವಾಗಿ ಈ 3G ಬಂದ ನಂತರವೇ ಮೊಬೈಲ್ಸ್ ಬಳಸಲು ಸ್ಟಾರ್ಟ್ ಮಾಡಿರುತ್ತೇವೆ. ಇದರಿಂದ ಈ 3G ಬಗ್ಗೆ ನಮಗೆಲ್ಲರಿಗೂ ತಿಳಿದಿರುತ್ತದೆ. ನೆಕ್ಸ್ಟ್, ನಾವೀಗ ಬಳಸುತ್ತಿರುವುದು 4G. ಈ ರೀತಿಯಲ್ಲಿ ಯಾವುದೇ ಒಂದು ಹೊಸ ಜನರೇಷನ್ ಬಂದರೂ ಒಂದು ಹೊಸ ಫ್ಯೂಚರ್ ಬರುತ್ತಿತ್ತು. ಆದರೆ 4G ಬಂದಾಗ ಯಾವುದೇ ರೀತಿಯ ಹೊಸ ಫ್ಯೂಚರ್ ಬಂದಿರುವುದಿಲ್ಲ. ಈ 4G ನೆಟ್ ಸ್ಪೀಡ್ನ ಮೇಲೆಯೇ ತನ್ನ ಸಂಪೂರ್ಣವಾದ ಗಮನವನ್ನು ಕೇಂದ್ರೀಕರಿಸಿರುತ್ತಾರೆ. ನಾವೆಲ್ಲರೂ 3G ಬಳಸುವ ಸಮಯದಲ್ಲಿ ಯೂಟ್ಯೂಬನ್ನು ಬಳಸಿ ವಿಡಿಯೋವನ್ನು ನೋಡುವಾಗ ಬಫರಿಂಗ್ ಆಗುವುದನ್ನು ನಾವೆಲ್ಲರೂ ಗಮನಿಸಿರುತ್ತೇವೆ. ಆದರೆ ಈ 4G ಬಫರಿಂಗ್ ಎಂಬುದೇ ಇರುವುದಿಲ್ಲ. ಇದೇ ರೀತಿಯಲ್ಲಿ ಹೈಸ್ಪೀಡ್ ಇಂಟರ್ನೆಟ್ಟಿಂದ ಝೂಮ್, ಸ್ಕೈಪ್ ಮುಂತಾದ ವಿಡಿಯೋ ಕಾಸ್ನ ಜೊತೆಗೆ ಪಬ್ಜಿ ಮುಂತಾದ ಹೈ ರೆಸೊಲ್ಯೂಷನ್ ಆನ್ಲೈನ್ ಗೇಮ್ಸ್ ಎಲ್ಲವೂ ಬಫರಿಂಗ್ ಆಗದೆ ರನ್ ಆಗುತ್ತಿವೆ. ಇಲ್ಲಿಯವರೆಗೂ ನಮಗೆಲ್ಲರಿಗೂ ಅನುಕೂಲಕರವಾಗಿದೆ. ಆದರೆ ಇಲ್ಲಿಂದ ಬರುವ 5G ತಂತ್ರಜ್ಞಾನ ಈ ಎಲ್ಲ ಟೆಕ್ನಾಲಜಿಗಿಂತಲೂ ಒಂದು ಹೆಜ್ಜೆ ಮುಂದೆ ಇದೆ. ಈ 5G ಡೌನ್ಲೋಡಿಂಗ್ ಸ್ಪೀಡ್ ಎಂಬುದು 1 MBPS 10 MBPS ವರೆಗೂ ಇರುತ್ತದೆ. ಈ ಸ್ಪೀಡ್ ಎಂಬುದು 4G 10 ಪಟ್ಟು ಹೆಚ್ಚಾಗಿರುತ್ತದೆ. ಸ್ನೇಹಿತರೆ, ಈಗ ಇಷ್ಟೊಂದು ವೇಗವಾಗಿ 5G ಯಾವ ರೀತಿಯಲ್ಲಿ ತನ್ನ ಕೆಲಸವನ್ನು ನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ. ಸಾಧಾರಣವಾಗಿ 4G ಬಳಸುವ ತರಂಗಾಂತರಗಳು ಅಥವಾ ವೇವ್ಲೆಂತ್ ತುಂಬ ದೊಡ್ಡದಾಗಿರುತ್ತದೆ. ಇದರಿಂದ ಇವು ತುಂಬ ದೂರದವರೆಗೂ ಚಲಿಸುತ್ತವೆ. ದೊಡ್ಡ ದೊಡ್ಡ ವೃಕ್ಷಗಳು, ಬಿಲ್ಡಿಂಗ್ಸ್, ಗೋಡೆಗಳು, ಬೆಟ್ಟ ಗುಡ್ಡಗಳು ಮುಂತಾದವು ಯಾವುದೇ ಒಂದು ಈ ವೇವ್ಸನ್ನು ತಡೆಯುವುದಿಲ್ಲ. ಇದರಿಂದ ಫುಲ್ ಸಿಟಿಗೆ ಕೇವಲ ಒಂದೇ ಒಂದು ಟವರ್ ಇದ್ದರೆ ಸಾಕು. ಆದರೆ 5G ಬಳಸುವ ವೇವ್ಲೆಂತ್ ತುಂಬ ಚಿಕ್ಕದಾಗಿರುತ್ತದೆ ಮತ್ತು ದೂರದವರೆಗೂ ಇವು ಪ್ರಯಾಣಿಸುವುದಿಲ್ಲ. ಈ ವೇವ್ಸ್ ಬೃಹತ್ ಗಾತ್ರದ ವೃಕ್ಷಗಳು, ಗೋಡೆಗಳು ತಡೆಯುತ್ತವೆ. ಇದರಿಂದ 4G ರೀತಿಯಲ್ಲಿ ಒಂದು ಟವರ್ ಇದ್ದರೆ ಸಾಕಾಗುವುದಿಲ್ಲ. ಸಿಟಿಯ ಪ್ರತಿಯೊಂದು ಬೀದಿಗೆ ಚಿಕ್ಕ ಚಿಕ್ಕ ಟವರ್ಸ್ ಅಥವಾ ಆಂಟೆನಗಳನ್ನು ಅಳವಡಿಸಬೇಕಾಗಿರುತ್ತದೆ. ಈ ರೀತಿಯಲ್ಲಿ ಪ್ರತಿಯೊಂದು ಬೀದಿಗೆ ಆಂಟೆನ ಅಥವಾ ಟವರ್ಸ್ಗಳನ್ನು ಅಳವಡಿಸಿರುವುದರಿಂದ ನಾವು ಪ್ರಯಾಣಿಸುತ್ತಿದ್ದರೂ ಹತ್ತಿರದಲ್ಲಿ ಯಾವ ಸ್ಟೇಷನ್ ಸಿಗುತ್ತದೆಯೋ ಅದಕ್ಕೆ ಕನೆಕ್ಟ್ ಆಗಿ ಹೈಸ್ಪೀಡ್ ಇಂಟರ್ನೆಟ್ ಕಲ್ಪಿಸುತ್ತದೆ. ಇದೇ ರೀತಿಯಲ್ಲಿ 5G ಲಾಗಸ್ಟಿಕ್, ಅಂದರೆ ಒಂದು ಡಿವೈಸಿಂದ ಮತ್ತೊಂದು ಡಿವೈಸ್ಗೆ ಡಾಟಾ ಟ್ರಾನ್ಸ್ಫರ್ ಆಗುವ ಸಮಯ ತುಂಬ ಕಡಿಮೆ ಇರುತ್ತದೆ. ಈ ಲಾಗಸ್ಟಿಕ್ ಎಂಬುದು 4G 50-100 ms ಇರುತ್ತದೆ. ಆದರೆ 5G ಕೇವಲ 1 ಸೆಕೆಂಡ್ನಲ್ಲಿ ಫೈಲ್ ಟ್ರಾನ್ಸ್ಫರ್ ಆಗುತ್ತದೆ.
ಒಂದು ಮಿಲಿ ಸೆಕೆಂಡ್ ಅಂದರೆ ಒಂದು ಸೆಕೆಂಡ್ ಅನ್ನು ಸಾವಿರ ಭಾಗಗಳನ್ನಾಗಿ ಮಾಡಿದರೆ ಅದರಲ್ಲಿನ ಒಂದು ಭಾಗ ಈ ಮಿಲಿ ಸೆಕೆಂಡ್ ಅಂದರೆ ಎಷ್ಟು ಕಡಿಮೆಯ ಅವಧಿಯಲ್ಲಿ ಡಾಟಾ ಟ್ರಾನ್ಸ್ಫರ್ ಆಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಒಂದು ವೇಳೆ 4G ಅಲ್ಲಿ ಒಂದೇ ಪ್ರದೇಶದಲ್ಲಿ ಹೆಚ್ಚಿನ ಡಿವೈಸ್ ಏನಾದರೂ ಕನೆಕ್ಟ್ ಆದರೆ ಸ್ಪೀಡ್ ಎಂಬುದು ಕಡಿಮೆಯಾಗುತ್ತದೆ, ಇದು ಎಲ್ಲರಿಗೂ ತಿಳಿದಿರುತ್ತದೆ. ಆದರೆ 5G ಅಲ್ಲಿ ಒಂದು ಚದರ ಕಿಲೋಮೀಟರ್ನಲ್ಲಿ 10 ಲಕ್ಷಕ್ಕಿಂತ ಅಧಿಕ ಡಿವೈಸ್ ಕನೆಕ್ಟ್ ಆದರೂ ಸಪೋರ್ಟ್ ಮಾಡುತ್ತದೆ. ಆದರೆ ಈ ಹಿಂದೆ ಇರುವ 1G 2G 3G 4G ಇವೆಲ್ಲವೂ ಕೇವಲ ಮೊಬೈಲ್ಗೆ ಮಾತ್ರವೇ ಸೀಮಿತವಾಗಿತ್ತು. 5G ಕೇವಲ ನಮ್ಮ ಫೋನ್ನಲ್ಲಿ ಇಂಟರ್ನೆಟ್ ಸ್ಪೀಡ್ ಹೆಚ್ಚಾಗುತ್ತದೆ ಎಂಬುದನ್ನು ತಿಳಿಯಬೇಡಿ. ಇದು ಮಾಡುವ ಕೆಲಸವನ್ನು ಬರಿಯ ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಭವಿಷ್ಯತ್ತಿನಲ್ಲಿ ಬರುತ್ತಿರುವ ಮನೆಯ ಎಲ್ಲ ಉಪಕರಣಗಳಿಗೂ ಈ ಹೈಸ್ಪೀಡ್ ಇಂಟರ್ನೆಟ್ ಬೇಕಾಗಿರುತ್ತದೆ. ಉದಾಹರಣೆಗೆ IoT ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಮುಂದೆ ಮುಂದೆ ನಮ್ಮ ಮನೆಯಲ್ಲಿ ಇರುವ ಪ್ರತಿಯೊಂದು ಉಪಕರಣವು ಇಂಟರ್ನೆಟ್ಗೆ ಕನೆಕ್ಟ್ ಆಗಿರುತ್ತದೆ. ಉದಾಹರಣೆಗೆ ನೀವೇನಾದರೂ ಬೆಳಗ್ಗೆ ಆತುರಾತುರವಾಗಿ ಮನೆಯಲ್ಲಿ ಇರುವ TV ಲೈಟ್ಸ್ ಫ್ಯಾನ್ ಮುಂತಾದವನ್ನು ಆಫ್ ಮಾಡದೆ ಆಫೀಸ್ಗೆ ಹೊರಟು ಹೋಗಿದ್ದರೆ ಅದನ್ನು ನೀವು ಆಫೀಸ್ನಿಂದಲೇ ಮನೆಯಲ್ಲಿರುವ ಲೈಟ್ TV ಫ್ಯಾನ್ಗಳನ್ನು ಆಫ್ ಮಾಡಬಹುದು. 5G ಟೆಕ್ನಾಲಜಿಯಿಂದ ಇದೆಲ್ಲವೂ ಸಾಧ್ಯವಾಗುತ್ತದೆ. ಸೆಲ್ಫ್ ಡ್ರೈವಿಂಗ್ ಕಾರ್ ಸಹ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರುತ್ತವೆ. ಕಾರ್ಸ್ ಹೊರಡುವ ರಸ್ತೆಯಲ್ಲಿ ಎದುರು ಬರುವ ಇತರೆ ಕಾರ್ಗಳೊಂದಿಗೆ ಕನೆಕ್ಟ್ ಆಗುತ್ತಿರುತ್ತದೆ. ಈ ಕಮ್ಯುನಿಕೇಷನ್ನಲ್ಲಿ ಯಾವುದೇ ರೀತಿಯ ಗ್ಯಾಪ್ ಇಲ್ಲದೆ ನೆಟ್ ಸ್ಪೀಡ್ ಎಂಬುದು ತುಂಬ ವೇಗವಾಗಿರಬೇಕು. ಏಕೆಂದರೆ ಒಂದು ವೇಳೆ ಕನೆಕ್ಷನ್ ಡ್ರಾಪ್ ಆದರೆ ಅಥವಾ ಸ್ಪೀಡ್ ಕಡಿಮೆಯಾದರೆ ಅಪಘಾತಗಳಾಗುತ್ತವೆ. ಆದರೆ ಈ 5G ಅಲ್ಲಿ ಡಾಟಾ ಸ್ಪೀಡ್ ಎಂಬುದು ತುಂಬ ವೇಗವಾಗಿ ನಡೆಯುತ್ತದೆ. ಇದರಿಂದ ಸೆಲ್ಫ್ ಡ್ರೈವಿಂಗ್ ಕಾರ್ಗಳಿಗೆ ತುಂಬ ಅನುಕೂಲಕರವಾಗಿರುತ್ತದೆ. ಇಷ್ಟೇ ಅಲ್ಲದೆ ವೈದ್ಯ ಲೋಕದಲ್ಲಿ ಆಪರೇಷನ್ ಮಾಡುವ ರೋಬೋಟ್ಸ್ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರ್ತವೆ. ಇದರಿಂದ ಏನು ಅನುಕೂಲ ಎಂದು ಕೇಳುತ್ತೀರಾ? ಒಂದು ವೇಳೆ ಆಪರೇಷನ್ ಮಾಡುವ ಸರ್ಜನ್ ವಿದೇಶದಲ್ಲೇ ಅಥವಾ ಆಪರೇಷನ್ ಥಿಯೇಟರ್ನಿಂದ ದೂರದಲ್ಲಿ ಇದ್ದರೂ ಅವರು ಅಲ್ಲಿಂದಲೇ ಆಪರೇಷನ್ ಮಾಡಬಹುದು. ಇದರಿಂದ ಮನಿ ಮತ್ತು ಟೈಮ್ ಎರಡೂ ಉಳಿತಾಯವಾಗುತ್ತದೆ. ಈ ರೀತಿಯಲ್ಲಿ ಈ ಟೆಕ್ನಾಲಜಿ ಫೋನ್ಗಳಿಗೆ ಮಾತ್ರವಲ್ಲದೆ ಇನ್ನು ಮುಂದೆ ಬರಲಿರುವ ಎಷ್ಟೋ ಅನ್ವೇಷಣೆಗಳು ಈ 5G ಯೊಂದಿಗೆ ಕನೆಕ್ಟ್ ಆಗಿರುತ್ತವೆ. ಆದರೆ ಈ 5G ಯನ್ನು ಎಷ್ಟು ಜನರು ಸ್ವಾಗತಿಸುತ್ತಿದ್ದಾರೆಯೋ ಅಷ್ಟೇ ಜನರು ವಿರೋಧಿಸುತ್ತಿದ್ದಾರೆ. ಈ 5G ಯಿಂದ ತುಂಬ ಆರೋಗ್ಯದ ಸಮಸ್ಯೆಗಳು ಬರುತ್ತವೆ ಎಂಬುದು ತುಂಬ ಜನರ ಅಭಿಪ್ರಾಯವಾಗಿರುತ್ತದೆ. ಇದು ಎಷ್ಟು ಸತ್ಯವೆಂದು ತಿಳಿಯಬೇಕೆಂದರೆ ನಮ್ಮ ಭೌತಶಾಸ್ತ್ರದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಈ ಚಾರ್ಟ್ನಲ್ಲಿ ಮೊದಲನೆಯ ಭಾಗವಾಗಿ ರೇಡಿಯೋ ವೇವ್ಸ್ ಇರುತ್ತವೆ. ರೇಡಿಯೋ, TV ಸಿಗ್ನಲ್ಸ್ ಎಲ್ಲವೂ ಈ ರೇಡಿಯೋ ವೇವ್ಸ್ನಿಂದ ವರ್ಕ್ ಆಗುತ್ತವೆ. ನಂತರದ ಸ್ಥಾನದಲ್ಲಿ ಮೈಕ್ರೋವೇವ್ಸ್ ಇರುತ್ತವೆ. ಮೈಕ್ರೋವೋವನ್ ಮತ್ತು ಮೊಬೈಲ್ ಟವರ್ ಸಿಗ್ನಲ್ ಎಲ್ಲವೂ ಈ ಮೈಕ್ರೋವೇವ್ಸ್ನಲ್ಲಿಯೇ ಕೆಲಸ ಮಾಡುತ್ತವೆ. ನೆಕ್ಸ್ಟ್ ಇನ್ಫ್ರಾರೆಡ್, ಅದರ ನಂತರ ಲೈಟ್ ರೇಸ್. ಈ ರೇಸ್ ನಮ್ಮ ಕಣ್ಣಿಗೆ ಕಾಣುತ್ತಿರುವ ರೇಸ್. ನಂತರ UV ರೇಸ್, ಗಾಮಾ ರೇಸ್ ಮುಂತಾದವೆಲ್ಲ ಇರುತ್ತವೆ. ರೇಡಿಯೋ ವೇವ್ನಲ್ಲಿ ತರಂಗಾಂತರದ ಉದ್ದ 1 ಕಿಲೋಮೀಟರ್ವರೆಗೂ ಇರುವ ಸಾಧ್ಯತೆಗಳು ಇರುತ್ತವೆ. ಇದೇ ರೀತಿಯಲ್ಲಿ ಮೈಕ್ರೋವೇವ್, ಇನ್ಫ್ರಾರೆಡ್, UV, ಗಾಮಾ ಈ ರೀತಿಯಲ್ಲಿ ಬರುತ್ತಿದ್ದಂತೆ ಅವುಗಳ ವೇವ್ ಲೆಂತ್ ಎಂಬುದು ತುಂಬ ಕಡಿಮೆಯಾಗುತ್ತಾ ಬರುತ್ತದೆ. ಅವುಗಳಿಗೆ ಇರುವ ಫ್ರೀಕ್ವೆನ್ಸಿ ಮತ್ತು ಎನರ್ಜಿ ಸಹ ಹೆಚ್ಚಾಗುತ್ತಿರುತ್ತದೆ. ನಮ್ಮ ಕಣ್ಣಿಗೆ ಕಾಣುವ ಲೈಟ್ ನಂತರ ಬರುವ UV, X-rays, ಗಾಮಾ ರೇಸ್ ಇವುಗಳಿಗೆ ಅತಿ ಹೆಚ್ಚಿನ ಎನರ್ಜಿ ಇರುತ್ತದೆ. ಈ ರೇಸ್ ಏನಾದರೂ ಮನುಷ್ಯನ ದೇಹದ ಮೇಲೆ ಬಿದ್ದರೆ ಅಥವಾ ಹೆಚ್ಚಾಗಿ ಬಿದ್ದರೆ ಆರೋಗ್ಯದ ಸಮಸ್ಯೆಗಳು ಬರುವುದರೊಂದಿಗೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಸಹ ಬರುತ್ತವೆ. ಇಷ್ಟೇ ಅಲ್ಲದೆ DNA ಸಹ ಡ್ಯಾಮೇಜ್ ಮಾಡುತ್ತವೆ. ಇದರಿಂದಲೇ ಇವುಗಳನ್ನು ಅಯೋನೈಸಿಂಗ್ ರೇಡಿಯೇಷನ್ ಅಂತಲೂ ಕರೆಯುತ್ತಾರೆ. ವಿಸಿಬಲ್ ಲೈಟ್ನ ಮತ್ತೊಂದು ಕಡೆ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತದೆ. ಇದೇ ರೀತಿಯಲ್ಲಿ ಎನರ್ಜಿ ಸಹ ಕಡಿಮೆ ಇರುತ್ತದೆ. ಇದನ್ನು ನಾನ್ ಅಯೋನೈಸಿಂಗ್ ರೇಡಿಯೇಷನ್ ಅಂತಲೂ ಕರೆಯುತ್ತಾರೆ. ಪ್ರಸ್ತುತ ನಾವು ಬಳಸುತ್ತಿರುವ 3G 4G ಅನ್ನು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಚಾರ್ಟ್ನಲ್ಲಿ ರೇಡಿಯೋ ವೇವ್ಸ್ ಮತ್ತು ಮೈಕ್ರೋವೇವ್ಸ್ನ ಮಧ್ಯದಲ್ಲಿ ಬರುವಂತಹ ವೇವ್ ಲೆಂತನ್ನು ಬಳಸುತ್ತಿದ್ದೇವೆ. ಆದರೆ 5G ಗೋಸ್ಕರ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಈ ಚಾರ್ಟ್ನಲ್ಲಿ ಹೆಚ್ಚಿನ ಮಿಲಿಮೀಟರ್ ವೇವ್ ಲೆಂತ್ ಇರುವುದನ್ನು ಬಳಸುತ್ತಿದ್ದೇವೆ. ಅಂದರೆ ಈ ವೇವ್ಸ್ ಲೆಂತ್ ಮಿಲಿಮೀಟರ್ನಿಂದ 10 ಮಿಲಿಮೀಟರ್ ಸೈಜ್ನಲ್ಲಿ ಇರುತ್ತವೆ. ಇದು ಅತಿ ಪ್ರಮಾದಕರವಾದ ಅಯೋನೈಸಿಂಗ್ ರೇಡಿಯೇಷನ್ನ ಬಳಿಯಲ್ಲಿ ಇರುತ್ತವೆ. ಮೈಕ್ರೋವೋವನ್ನಲ್ಲಿ ಆಹಾರವನ್ನು ಬೇಯಿಸಲು, ಬಿಸಿ ಮಾಡಲು ಹೈ ಫ್ರೀಕ್ವೆನ್ಸಿಯನ್ನು ಬಳಸುತ್ತಿದ್ದಾರೆ ಎಂತಲೂ, ಮಾನವನ ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡುತ್ತದೆ ಎಂತಲೂ ಕೆಲವರ ಅಭಿಪ್ರಾಯ. ನಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡದೇ ಇರಲು ಎಲ್ಲಿಯವರೆಗಿನ ಫ್ರೀಕ್ವೆನ್ಸಿಯನ್ನು ಬಳಸಬಹುದು ಎಂಬುದನ್ನು ತಿಳಿಯಲು ICNIRP ಎಂಬುವ ಸಂಸ್ಥೆ ಸ್ಟಡಿ ಮಾಡುತ್ತಿದೆ. ಅಂದರೆ ಇಂಟರ್ನ್ಯಾಷನಲ್ ಕಮಿಷನ್ ನಾನ್ ಅಯೋನೈಸಿಂಗ್ ರೇಡಿಯೇಷನ್ ಪ್ರೊಟೆಕ್ಷನ್. ಈ ಸಂಸ್ಥೆಗೆ ಯಾವುದೇ ರೀತಿಯ ಸರ್ಕಾರಕ್ಕೆ ಆಗಲಿ ಅಥವಾ ಕಂಪನಿಯೊಂದಿಗೆ ಆಗಲಿ
ಅಥವಾ ಇತರೆ ಯಾವುದೇ ದೇಶದೊಂದಿಗೆ ಸಂಬಂಧವಿರುವುದಿಲ್ಲ. ಈ ಸಂಸ್ಥೆ ತುಂಬಾ ಕಾಲದವರೆಗೂ ಅಂದರೆ ಹಲವಾರು ವರ್ಷಗಳವರೆಗೂ ರಿಸರ್ಚ್ ಮಾಡಿ 5G ಬಳಸುವ ಫ್ರೀಕ್ವೆನ್ಸಿ ನಾನ್ ಅಯೋನೈಸಿಂಗ್ ಕ್ಯಾಟಗರಿಯಲ್ಲಿ ಬರುತ್ತದೆ. ಆದ್ದರಿಂದ ಇದು ಡಿಎನ್ಎ ಅನ್ನು ಡ್ಯಾಮೇಜ್ ಮಾಡುವುದು ಅಥವಾ ಜೀವಕೋಶಗಳನ್ನು ನಾಶ ಮಾಡುವುದಿಲ್ಲವೆಂತಲೂ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಗಿಂತಲೂ ಅಧಿಕವಾಗಿ ಬಳಸುವುದರಿಂದ ಅದು ನಮ್ಮ ದೇಹದ ಒಳಗಡೆ ಪ್ರವೇಶಿಸುವುದರಿಂದ ನಮ್ಮ ಚರ್ಮದಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗಿ ಉಷ್ಣತೆ ಉಂಟು ಮಾಡುತ್ತದೆ ಅಂತಲೂ ಈ ಸಂಸ್ಥೆ ಹೇಳುತ್ತಿದೆ. ನಂತರ ಈ 5G ಬಳಸುವ ಫ್ರೀಕ್ವೆನ್ಸಿಯಿಂದ ನಮ್ಮ ಕಣ್ಣಿನ ರೆಟಿನಾ ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಇವೆ ಅಂತಲೂ ಹೇಳುತ್ತಿದ್ದಾರೆ. ಒಂದು ಕಡೆ ಮನುಷ್ಯರ ಜೊತೆಗೆ ಪಕ್ಷಿ ಪ್ರಾಣಿಗಳಿಗೆ ಎಲ್ಲಕ್ಕೂ ಹಾನಿ ಇದೆ ಅಂತಲೂ ಪ್ರಪಂಚದ ನಾನಾ ಕಡೆ ಪ್ರತಿಭಟನೆ ಮಾಡುತ್ತಿದ್ದಾರೆ. ಆದರೆ ಸೈನ್ಸ್ ಕಮ್ಯುನಿಟಿ ಮಾತ್ರ ಇಲ್ಲಿಯವರೆಗೂ ನಡೆಸಿರುವ ಸಂಶೋಧನೆಯ ಪ್ರಕಾರ ಯಾವುದೇ ಹಾನಿ ಕಂಡು ಬಂದಿಲ್ಲ. ಹಾಗೆ 5G ಬಳಸಲು ಒಂದು ನಿರ್ದಿಷ್ಟವಾದ ಫ್ರೀಕ್ವೆನ್ಸಿ ಇದೆ ಅಂತಲೂ ಇದೇ ರೇಂಜ್ನಲ್ಲಿ 5G ಫ್ರೀಕ್ವೆನ್ಸಿಯನ್ನು ಬಳಸಿದರೆ 5G ಯಾವುದೇ ರೀತಿಯ ಹಾನಿ ಇಲ್ಲವೆಂತಲೂ ಹೇಳುತ್ತಿದ್ದಾರೆ. ನಂತರ ಪ್ರತಿದಿನ ನಮ್ಮ ಮೇಲೆ ಬೀಳುವ ಸೂರ್ಯನ ಬಿಸಿಲಿನಲ್ಲಿ ಇರುವ ಯುವಿ ರೇಸ್ನಿಂದಲೇ ನಮಗೆ ಹೆಚ್ಚಿನ ಹಾನಿ ಇದೆ ಎಂದು ಹೇಳುತ್ತಿದ್ದಾರೆ. ಒಂದು ವೇಳೆ 5G ಏನಾದರೂ ಬಳಸಲು ಅನುಮತಿಸಿದರೆ ಪಕ್ಷಿಗಳಿಗೆ ಮತ್ತು ಇತರೆ ಜೀವಿಗಳಿಗೆ ಮಾನವರಿಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡದ ರೇಂಜ್ನಲ್ಲಿ ಬಳಸುವಂತೆ ಕಂಪನಿಗಳಿಗೆ ಸ್ಟ್ರಿಕ್ಟ್ ಆದ ರೂಲ್ಸ್ ತರಬೇಕಾಗುತ್ತದೆ. ವೆರಿಜಾ, AT&T, ಸ್ಪ್ರಿಂಟ್, ಟಿ ಮೊಬೈಲ್ ಇಂತಹ ಕಂಪನಿಗಳು ಆಲ್ರೆಡಿ ಬಹಳ ದೇಶಗಳಲ್ಲಿ 5G ಲಾಂಚ್ ಮಾಡಿವೆ. 35 ದೇಶಗಳಿಗಿಂತಲೂ ಅಧಿಕ ದೇಶಗಳಲ್ಲಿ 5G ಬಳಸುತ್ತಿವೆ. ನಮ್ಮ ಭಾರತದಲ್ಲಿಯೂ 5G ಲಾಂಚ್ ಮಾಡಲು ಜಿಯೋ, ಏರ್ಟೆಲ್ ನಂತಹ ಕಂಪನಿಗಳು ಪೈಪೋಟಿ ಮಾಡುತ್ತಿವೆ. ಒಂದು ವೇಳೆ 5G ನಮ್ಮ ದೇಶದಲ್ಲಿ ಲಾಂಚ್ ಆದರೆ ಭಾರತದ ಟೆಕ್ನಾಲಜಿ ಡೆವಲಪ್ ಆಗಿ ಅಭಿವೃದ್ಧಿಯ ಪತಾಕೆಯನ್ನು ಹಾರಿಸಬಹುದು. ನಾವು ಇನ್ನೂ 4G ಬಳಸುತ್ತಿರುವಾಗಲೇ ಸ್ಯಾಮ್ಸಂಗ್, ಎರಿಸನ್, ನೋಕಿಯಾದಂತಹ ಕೆಲವು ಕಂಪನಿಗಳು ನೆಕ್ಸ್ಟ್ ಜನರೇಷನ್ ಆದ 6G ಮೇಲೆ ಸಂಶೋಧನೆಯನ್ನು ನಡೆಸುತ್ತಿವೆ. ಮತ್ತೊಂದು ಕಡೆ ಕೆಲವು ದೇಶಗಳಲ್ಲಿ ಇನ್ನೂ 2G ಬಳಸುತ್ತಿದ್ದಾರೆ. ನಾವೆಲ್ಲರೂ ಈಗ ಇರುವ 4G ಟೆಕ್ನಾಲಜಿಯನ್ನು ಸಂತೃಪ್ತಿಯಿಂದ ಬಳಸುತ್ತಿದ್ದೇವೆ. 5G ಬಳಸಲು ಪ್ರತಿಯೊಂದು ಬೀದಿಗೂ ಒಂದೊಂದು ಆಂಟೆನವನ್ನು ಫಿಕ್ಸ್ ಮಾಡಬೇಕಾಗಿರುತ್ತದೆ. ಇದು ತುಂಬ ದುಬಾರಿಯಾಗಿರುತ್ತದೆ. ಈಗ ನಮ್ಮೆಲ್ಲರ ಬಳಿಯಲ್ಲಿ ಇರುವ ಫೋನ್ 4G ಸಪೋರ್ಟ್ ಮಾಡುತ್ತಿವೆ. ನಾವೇನಾದರೂ 5G ಬಳಸಬೇಕೆಂದರೆ 5G ಸಪೋರ್ಟ್ ಮಾಡುವ ಫೋನ್ಗಳನ್ನು ಖರೀದಿಸಬೇಕಾಗುತ್ತದೆ. ಇಷ್ಟೇ ಅಲ್ಲದೆ ತುಂಬ ಜನರು ಈ 5G ವಿರುದ್ಧವಾಗಿದ್ದಾರೆ. ಈ ಎಲ್ಲ ಕಾರಣಗಳಿಂದ 5G ಪೂರ್ತಿಯಾಗಿ ಭಾರತದಲ್ಲಿ ಬರಲು ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಬಿಸಿನೆಸ್ ಇನ್ಸೈಡರ್ ಇವರ ಪ್ರಕಾರ 2022 ಒಳಗಡೆ ಈ ಪ್ರಪಂಚದ 17% ಜನರು ಮಾತ್ರವೇ ಈ 5G ನೆಟ್ವರ್ಕನ್ನು ರೀಚ್ ಆಗುತ್ತದೆ ಎಂದು ಹೇಳುತ್ತಿದ್ದಾರೆ. ಯಾವುದು ಏನೇ ಆದರೂ ಮಾನವನಿಗೆ, ಪ್ರಾಣಿ ಪಕ್ಷಿಗಳಿಗೆ, ಹಾಗೆ ಈ ಪ್ರಕೃತಿಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡದ ಯಾವುದೇ ಒಂದು ಟೆಕ್ನಾಲಜಿ ಬಂದರೂ ಪರವಾಗಿಲ್ಲ, ಅದು ಸ್ವಾಗತಾರ್ಹ. ಆದರೆ ನಮಗೆ ಹಾನಿಯನ್ನುಂಟು ಮಾಡುವಂತಹ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯನ್ನುಂಟು ಮಾಡುವಂತಹ ಟೆಕ್ನಾಲಜಿಯಿಂದ ಎಷ್ಟೇ ಉಪಯೋಗವಿದ್ದರೂ ಅದು ನಮಗೆ ಬೇಡ ಅಥವಾ ಅವಶ್ಯಕತೆಯೇ ಇಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಬಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.